ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಈ ಮದುವೆ ಮಾಡ್ಕೊಂಡ್ರೆ ಇದು ಹಾಗೆ ಆಗೋಗ್ಬಿಟ್ರೆ ಏನ್ ಮಾಡ್ಲಿ, ಒಬ್ಬರಲ್ಲಿದ್ದಾಗೆ ಇನ್ನೊಬ್ಬರಿಗೆ ಇರೋದಿಲ್ಲ. ಇಲ್ಲಿ ಕೂಡ ಆಪ್ತ ಸಲಹೆ ಅಂತ ಕರೀತಾರೆ, ಸಮಾಲೋಚನೆ ಅಂತ ಕರೀತಾರೆ, ಕೌನ್ಸಿಲಿಂಗ್ ಅಂತ ಕೂಡ ಕರೀತಾರೆ. ಇವಕ್ಕೂ ಕೂಡ ವಿವಿಧ ರೀತಿಯ ತರಬೇತಿ ಕ್ರಮಗಳಿರುತ್ತೆ, ಶಿಕ್ಷಣದ ಅರ್ಹತೆಗಳಿರುತ್ತೆ, ಅನುಭವಗಳು ಇರುತ್ತೆ, ಹಾಗೆಯೇ ಅವರದೇ ಆದಂತಹ ಒಳನೋಟಗಳು ಕೂಡ ಇರುತ್ತೆ ಇಲ್ಲಿ. ಮತ್ತು ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯು ಮನಃಶಾಸ್ತ್ರ ಏನು ಹೇಳುತ್ತೆ, ಪ್ರಾರಂಭದ ಅಧ್ಯಾಯಗಳಲ್ಲಿ ಮೊದಲ ಪಾಠ ಮನಃಶಾಸ್ತ್ರದಲ್ಲಿ ಏನಂತಂದರೆ, ಒಬ್ಬರಿದ್ದ ಹಾಗೆ ಇನ್ನೊಬ್ಬರು ಇರೋದಿಲ್ಲ, ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತ ಕರೀತಾರೆ. ಅಂದರೆ ಒಬ್ಬರ ಎಲ್ಲರೂ ನಾವು ಒಂದೇ ಸಮಾಜದಲ್ಲಿರ್ಬೋದು, ಆದರೆ ನಾವು ಬೆಳೆದ ಮನೆ, ನಾವು ಬೆಳೆದ ವಾತಾವರಣ, ನಮ್ಮ ಪೋಷಕರು ನಮ್ಮೊಂದಿಗೆ ಇಟ್ಕೊಂಡಂತಹ ಸಂಬಂಧಗಳು, ನಮ್ಮ ಗೆಳೆಯರು ನಮಗೆ ಕೊಡ್ತಾ ಇದ್ದಂತಹ ಖುಷಿ, ದುಃಖ, ಸಂತೋಷ ಇತ್ಯಾದಿ ಇತ್ಯಾದಿ ಇವುಗಳು, ಇವೆಲ್ಲವೂ ಕೂಡ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಹಾಗೆಯೇ ಇಂತಹ ಒಂದು ನಾನಾ ಕಾರಣಗಳನ್ನು ನಾವು ಅಧ್ಯಯನ ಮಾಡಿಬಿಟ್ಟು ಯಾವ ಕಾರ್ಯ ಅಥವಾ ಯಾವ ಒಂದು ಏರಿಯಾದಲ್ಲಿ ಇವರು ಹಿಂದೆ ಬಿದ್ದುಬಿಟ್ಟಿದ್ದಾರೆ, ಯಾವ ಕಾರಣ ಇರಬಹುದು ಅನ್ನೋದನ್ನು ಅಧ್ಯಯನ ಮಾಡಿ ಅವರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇನಿದೆ, ಶಕ್ತಿ ಏನಿದೆ, ಅದನ್ನು ಸದುಪಯೋಗ ಪಡಿಸ್ಕೊಂಡು ನಿರ್ವಹಣೆ ಮಾಡುವಂತಹ ಸಲಹೆಗಳನ್ನು ಕೊಡ್ಬೋದು. ಉದಾಹರಣೆಗೆ ವಿವಾಹದ ಬಗ್ಗೆ, ಒಂದು ದಾಂಪತ್ಯಕ್ಕೆ ಆರಂಭ ಮಾಡಿರ್ತಾರೆ, ವಿಚ್ಛೇದನ ಆಗಿಬಿಟ್ಟಿರುತ್ತೆ, ಆ ಹುಡುಗ ಹೇಳ್ತಾನೆ ಇನ್ನೊಂದು ಒಳ್ಳೆಯ ಪ್ರಪೋಸಲ್ ಬಂದಿದೆ, ನನಗೆ ಈಗ ನಂಬಿಕೆನೇ ಹೊರಟಾಗ್ಬಿಟ್ಟಿದೆ, ಯಾರನ್ನೂ ನಂಬಕ್ಕೆ ಆಗೋದಿಲ್ವಲ್ಲ, ಇದು ಈ ಮದುವೆ ಮಾಡಿಕೊಂಡ್ರೆ ಇದು ಹಾಗೆ ಆಗೋಗ್ಬಿಟ್ರೆ ಏನು ಮಾಡಲಿ ಅಂತ. ಆದರೆ ಮನೆಯಲ್ಲಿ ಅಪ್ಪ ಅಮ್ಮ ವಯಸ್ಸಾಗ್ಬಿಟ್ಟಿದೆ, ಹಿಂಸೆ ಮಾಡ್ತಾ ಇದ್ದಾರೆ, ತುಂಬ ಪ್ರೀತಿಯಿಂದ ಸಾಕಿದ್ದಾರೆ, ನನಗೂ ಗೌರವ ಇದೆ, ನನಗೂ ಒಂಥರ ನಮ್ಮ ಫ್ರೆಂಡ್ಸು ಏನೋ ಹಿಂಗೆ ಅಂತಾರೆ, ಏನು ಮಾಡಲಿ ಅಂದರೆ, ಒಂದು ಅನುಭವದಿಂದ ಎಲ್ಲ ಜೀವನ ಇಡೀ ಕಹಿ ಅನುಭವಗಳೇ ಆಗೋಗತ್ತಾ ಅನ್ನೋ ಒಂದು ಪ್ರಶ್ನೆಯನ್ನು ನೀವು ಕೇಳಿಕೊಂಡಿರ್ಬೋದು, ಆದರೆ ಉತ್ತರ ಸಿಗದಿರಬಹುದು. ಒಂದು ನಿಜ, ಯಾವುದೇ ಗ್ಯಾರಂಟಿ ಇಲ್ಲ. ಆದ್ದರಿಂದ ಆಯಾ ಕಾಲಕ್ಕೆ ಸೂಕ್ತವಾಗಿರುವಂತಹ ಮಾನಸಿಕತೆಯನ್ನು ನೀವು ರೂಢಿಸಿಕೊಂಡ್ರೆ ಇನ್ನೊಂದು ಸಂಬಂಧದಲ್ಲಿ ನಿಮಗೆ ನಿಜವಾಗಲೂ ಖುಷಿ ಪಡ್ಬೋದು. ಮೊದಲನೇ ಸಂಬಂಧದಲ್ಲಿ ನೀವು ಯಾಕೆ ಎಡವಿದ್ರಿ ಅಥವಾ ಅವ್ರು ಯಾಕೆ ಎಡವಿದ್ರು ಅನ್ನೋದರ ಒಳನೋಟ ಕೂಡ ನಿಮಗೆ ಸಿಗ್ಬೋದು. ಹೀಗಾಗಿ ಈ ಎರಡನೇ ಸಂಬಂಧ ಇನ್ನೂ ಗಟ್ಟಿಯಾಗೇ ಕೊಡ್ಬೋದು. ಇದರಿಂದ ಒಟ್ಟಾರೆ ಬೇಕಾಗಿರೋದೆಂದರೆ ಅಂತರ್ಜ್ಞಾನ, ಅಂದರೆ ತಿಳುವಳಿಕೆ, ಒಳ ತಿಳುವಳಿಕೆ, ಒಳ ಶಕ್ತಿ, ಇವೆರಡು ಹೇಗೆ ಬರುತ್ತೆ? ವಿವೇಚನೆಯಿಂದ ಬರುತ್ತೆ, ವಿಚಾರ ಮಾಡೋದರಿಂದ ಬರುತ್ತೆ, ನಿಮ್ಮ ಬಗ್ಗೆ ನಿಮಗಿರುವಂತಹ ದೃಢ ವಿಶ್ವಾಸದಿಂದ ಬರುತ್ತೆ. ಆದ್ದರಿಂದ ಸಲಹೆ ಅಂತ, ಆಪ್ತ ಸಲಹೆ ಅಂತ ಕೊಡೋಕ್ಕೆ ಬಂದಾಗ ಇಷ್ಟೇ ಮಾತು ಹೇಳಿ ಮುಗಿಸ್ಬೋದು. ಕೆಲವರಿಗೆ ಇಷ್ಟೇ ಸಾಕಾಗುತ್ತೆ, ಇನ್ನು ಕೆಲವರಿಗೆ ಇದನ್ನು ಮಾಡೋ ಕ್ರಮಗಳನ್ನು ಹಂತ ಹಂತವಾಗಿ ತೋರಿಸ್ಕೊಡ್ಬೇಕು. ಕೆಲವರಿಗೆ ಈ ರೆಸಿಸ್ಟೆನ್ಸ್ ಇರುತ್ತೆ, ಇಲ್ಲ ಇದು ಮಾಡೋಕ್ಕಾಗೋದಿಲ್ಲ ನನಗೆ ಅಂತ, ಇಲ್ಲ ನಾವು ಹೀಗೆ ಮಾಡಿ ಇದ್ರ ಬದಲು ಇದನ್ನು ಮಾಡಿ, ದಿನಾಲೂ ಇಷ್ಟೊತ್ತು ಪ್ರಯತ್ನ ಮಾಡಿ, ಈ ತರಹದ ಆಲೋಚನೆಗಳು ಮಾಡಿ ಅಂದರೆ ಹಂತ ಹಂತವಾಗಿ ನೀವು ಅವ್ರನ್ನ ಕೈ ಹಿಡಿದು ನಡೆಸ್ಕೊಂಡು ಹೋಗೋ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೋದು. ಹೀಗೆ ಒಂದೇ ಮಾನಸಿಕತೆಗೆ ಅಥವಾ ಮಾನಸಿಕತೆ ಒಂದೇ ಆಗಿರೋದಿಲ್ಲ, ಮನೋರೋಗದ ಸಮಸ್ಯೆಗಳಿರೋರು ಒಬ್ಬರಲ್ಲಿದ್ದಾಗೆ ಇನ್ನೊಬ್ಬರಿಗೆ ಇರೋದಿಲ್ಲ, ಹಾಗೆ ಅದು ಬದಲಾವಣೆ ಆಗ್ತಾ ಇರುತ್ತೆ. ಚಿಕಿತ್ಸೆಯ ವಿಧಾನ ಬದಲಾವಣೆ ಆಗುತ್ತೆ, ಸಲಹೆ ಕೊಡೋ ರೀತಿಯೂ ಬದಲಾವಣೆ.